ಇನ್ನೂ ಹಲವರ ಮೇಲೆ ಡಿ ಗ್ಯಾಂಗ್ ಇದೇ ಜಾಗದಲ್ಲೇ ಹಲ್ಲೆ ಮಾಡಿತ್ತ. ಪಟ್ಟಣಗೆರೆ ಶೆಡ್ಗೆ ಹಲವಾರು ರೌಡಿ ಶೀಟರ್ಗಳು ಕೂಡ ಭೇಟಿ ಕೊಟ್ಟಿದ್ರಂತೆ. ಸೆಟ್ಲ್ಮೆಂಟ್ ವಿಚಾರಕ್ಕೆ ಕರೆಸಿ ಹಲ್ಲೆ ಮಾಡ್ತಾ ಇತ್ತು ದರ್ಶನ್ ಗ್ಯಾಂಗ್. ವಾಹನ ಒತ್ತೆ ಇಟ್ಟು ಲೋನ್ ಪಡೆದವರ ಮೇಲೆ ಹಲವಾರು ಬಾರಿ ಹಲ್ಲೆಯಾಗಿದೆ. ದರ್ಶನ್ ಆಪ್ತ ವಿನಯ್ಗೆ ವಸೂಲಿ ಅಡ್ಡೆಯಾಗಿದ್ದಂತಹ ಶೆಡ್ ಇದು. ದರ್ಶನ್ ಆಪ್ತ ವಿನಯ್ ಮಾವ ಜಯಣ್ಣ ಅವರಿಗೆ ಸೇರಿದಂತಹ ಜಾಗ ಇದು. ಅದನ್ನ ಕಿಶೋರ್ ಅನ್ನೋರಿಗೆ ಲೀಸ್ಗೆ ಕೊಟ್ಟಿದ್ರು, ಆದ್ರೆ ಅಲ್ಲಿಗೆ ಬಂದು ಹೋಗ್ತಾ ಇದ್ದದ್ದು ಈ ವಿನಯ್. ವಿನಯ್ಗೆ ಇದು ವಸೂಲಿ ಅಡ್ಡೆಯಾಗಿತ್ತು. ವಾಹನ ಒತ್ತೆ ಇಟ್ಟು ಲೋನ್ ಪಡೆದವರ ಮೇಲೆ ಇಲ್ಲಿ ಹಲವಾರು ಬಾರಿ ಹಲ್ಲೆಯಾಗಿದೆ. ಒಬ್ಬ ನಿರ್ಮಾಪಕ ಮತ್ತು ಬಿಲ್ಡರ್ನಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ಗೆ ಹಲವಾರು ರೌಡಿ ಶೀಟರ್ಗಳು ಕೂಡ ಭೇಟಿ ಕೊಟ್ಟಿದ್ರಂತೆ. ಈ ಬಗ್ಗೆ ಹೆಚ್ಚಿನ ಸಾಕ್ಷಿ ಸಿಕ್ಕರೆ ಇದೊಂದೇ ಅಲ್ಲ, ಇನ್ನೂ ಹಲವು ಕೇಸ್ಗಳು ದಾಖಲಾಗೋ ಸಾಧ್ಯತೆ ಇದೆ. ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದೇ ಪಟ್ಟಣಗೆರೆ ಶೆಡ್. ಆರೋಪಿಗಳನ್ನ ಕರೆತಂದು ಮಹಜರ್ ಮಾಡಿದಂತಹ ಸಂದರ್ಭದ ದೃಶ್ಯಗಳಿದೆ. ಈ ಶೆಡ್ನಲ್ಲಿ ವಾಹನ ಒತ್ತೆ ಇಟ್ಟು ಲೋನ್ ಪಡೆದವರ ಮೇಲೆ ಹಲವಾರು ಬಾರಿ ಹಲ್ಲೆಯಾಗಿದೆ. ಅಂದ್ರೆ ಈ ಶೆಡ್ನಲ್ಲಿ ಹಲ್ಲೆಗೊಳಗಾಗಿದ್ದು ರೇಣುಕಾಸ್ವಾಮಿ ಒಬ್ಬನೇ ಅಲ್ಲ. ರೇಣುಕಾಸ್ವಾಮಿಗೂ ಮುನ್ನ ಹಲವರ ಮೇಲೆ ಈ ಡಿ ಗ್ಯಾಂಗ್ ಇದೇ ಜಾಗದಲ್ಲಿ ಹಲ್ಲೆ ಮಾಡಿದೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಿಗ್ತಾ ಇದೆ. ಹೆಚ್ಚಿನ ಸಾಕ್ಷಿ ಸಿಕ್ಕರೆ ಇನ್ನೂ ಹಲವು ಕೇಸ್ಗಳು ದಾಖಲಾಗುವಂತಹ ಸಾಧ್ಯತೆ ಇದೆ. ಡಿ ಗ್ಯಾಂಗ್ನ ಕ್ರೌರ್ಯಕ್ಕೆ ಈ ಶೆಡ್ ಸಾಕಷ್ಟು ಬಾರಿ ತಾಣವಾಗಿತ್ತು ಅನ್ನೋದಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಬ್ಬ ನಿರ್ಮಾಪಕ ಮತ್ತು ಬಿಲ್ಡರ್ನಿಂದ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ರೇಣುಕಾ ಸ್ವಾಮಿ ಮೇಲೆ ಯಾವ ಶೆಡ್ನಲ್ಲಿ ಹಲ್ಲೆ ನಡೀತು, ಆ ಶೆಡ್ ಈ ಡಿ ಗ್ಯಾಂಗ್ನ ಪಾಲಿಗೆ ಒಂದು ಅಡ್ಡ ಆಗಿತ್ತ, ಹಲ್ಲೆಗಳನ್ನು ಮಾಡೋದಕ್ಕೆ ಇದನ್ನು ತಾಣವಾಗಿ ಮಾಡ್ಕೊಂಡಿದ್ರ ಅನ್ನುವಂತ ಗುಮಾನಿ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಸಾಕ್ಷಿಗಳು ಸಿಗ್ತಾ ಇದೆಯಾ, ಅಲ್ಲಿ ರಕ್ತದ ಕಲೆ ಏನೋ ಸಿಕ್ಕಿತ್ತು ಅನ್ನೋ ಮಾಹಿತಿ ಇತ್ತು. ಈಗ ನೋಡ್ತಾ ಹೋದ್ರೆ ರೌಡಿ ಶೀಟರ್ಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏನೇನ್ ಎವಿಡೆನ್ಸ್ ಗಳು ಸಿಗ್ತಾ ಇದೆ, ಹೆಚ್ಚಿನ ಸಾಕ್ಷಿ ಸಿಕ್ಕರೆ ಇನ್ನೂ ಹಲವು ಕೇಸ್ಗಳು ಹೊರಬರುವಂತ ಚಾನ್ಸಸ್ ಇದೆಯಾ? ಪ್ರತಿಮಾ, ಹೌದು, ನಿಜಕ್ಕೂ. ಯಾಕಂದ್ರೆ ಈ ಬಗ್ಗೆ ಪೊಲೀಸರ ಒಂದು ಎನ್ಕ್ವೈರಿ ವೇಳೆ ಈ ವಿಚಾರ ಬಯಲಿಗೆ ಬಂದಿರುವಂತದ್ದು, ಅಂದ್ರೆ ಈ ವಿಚಾರ ಸೆಟ್ಲ್ಮೆಂಟ್ ಅಡ್ಡೆ ಆಗಿತ್ತು ಈ ಒಂದು ಶೆಡ್ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಜನರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಹಲ್ಲೆಯನ್ನ ಮಾಡಿದ್ದಾರೆ, ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಶಾಕ್ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕೊಲೆ ಆಗಿದ್ದು ರೇಣುಕಸ್ವಾಮಿ ಮಾತ್ರ. ಹೀಗಾಗಿನೇ ಈ ಒಂದು ಶೆಡ್ನ ಭಯಾನಕ ಸತ್ಯ ಇದೀಗ ಹೊರಬರ್ತಾ ಇದೆ. ಆದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಜನರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಪೊಲೀಸರ ಎನ್ಕ್ವೈರಿ ವೇಳೆ ತಿಳಿದು ಬರ್ತಿರುವಂತದ್ದು. ಅಂದ್ರೆ ಸೀಸಿಂಗ್ ಆಗಿದ್ದ ವಾಹನಗಳ ಶೆಡ್ನಲ್ಲೇ ಸಾಕಷ್ಟು ಜನರಿಗೆ ಹೊಡಿತಾ ಇದ್ರು. ವಿನಯ್ ಅಂದ್ರೆ ಜಯಣ್ಣ ಸೋದರಳಿಯ ವಿನಯ್ಗೆ ಈ ಒಂದು ಪಟ್ಟಣಗೆರೆಯ ಶೆಡ್ ಅಡ್ಡವಾಗಿತ್ತು, ನಟ ದರ್ಶನ್ಗೂ ಕೂಡ ಇದೇ ಅಡ್ಡವಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಈ ಹಿಂದೆನೂ ಕೂಡ ಈ ಶೆಡ್ಗೆ ಹಲವು ರೌಡಿ ಶೀಟರ್ಗಳು ಬಂದು ಭೇಟಿಯನ್ನ ಕೊಟ್ಟಿದ್ರು, ಇಲ್ಲಿ ಒಂದು ಸೆಟ್ಲ್ಮೆಂಟ್ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ರು. ಯಾವುದೇ ಒಂದು ಸೆಟ್ಲ್ಮೆಂಟ್ ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಹಣಕಾಸಿನ ವ್ಯವಹಾರ ಇರ್ಬೋದು, ಯಾವುದೇ ಒಂದು ಸೆಟ್ಲ್ಮೆಂಟ್ ಮಾಡ್ಬೇಕಂದ್ರೆ ಇದೇ ಒಂದು ಏನ್ ಅಡ್ಡೆಯನ್ನ ಅಂದ್ರೆ ಈ ಶೆಡ್ ಅನ್ನ ಒಂದು ಅಡ್ಡಿ ಒಂದು ಇವ್ರು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಇವಾಗ ಆಲ್ರೆಡಿ ಈ ಒಂದು ಈ ಶೆಡ್ನ ಮಾಲೀಕರಾಗಿರುವಂತಹ ಜಯಣ್ಣರನ್ನ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆ ವೇಳೆ ಮೌಖಿಕವಾಗಿ ಬಹಳಷ್ಟು ಒಂದು ಮಾಹಿತಿಯನ್ನು ಕೂಡ ಜಯಣ್ಣ ಕೊಟ್ಟಿರುವಂತದ್ದು, ಹಿರಿಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಓರ್ವ ನಿರ್ಮಾಪಕ ಮತ್ತು ಓರ್ವ ಬಿಲ್ಡರ್ ಖುದ್ದು ಹಿರಿಯ ಆಫೀಸರ್ಗೆ, ಬೆಂಗಳೂರು ನಗರದ ಸೀನಿಯರ್ ಆಫೀಸ್ ಒಬ್ರಿಗೇನೆ ಒಂದು ಫೋನ್ ಮಾಡಿ ಈ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಅಡಿಷನಲ್ ಸಾಕ್ಷಿಗಳೇನಾದ್ರೂ ಸಿಕ್ಕಿದ್ರೆ, ಹೆಚ್ಚುವರಿಯಾಗಿ ಈ ಒಂದು ಈ ಹಿಂದೆ ನಡೆದಂತಹ ಒಂದು ಕೃತ್ಯಗಳ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ, ಯಾರಾದ್ರೂ ಬಂದು ಮುಂದಾದ್ರೆ ಒಂದು ದೂರನ ಕೊಡೋದಕ್ಕೆ ಮುಂದಾದ್ರೆ ಆ ಒಂದು ದೂರನ್ನು ಕೂಡ ಸ್ವೀಕಾರ ಮಾಡ್ತಾರೆ, ಮತ್ತೆ ಆ ಬಗ್ಗೆನೂ ಕೂಡ ಒಂದು ಸಾಕ್ಷ್ಯಗಳನ್ನು ಕೂಡ ಏನು ಕಲೆ ಹಾಕೊಳ್ತಾ ಇದ್ದಾರೆ. ಮತ್ತೆ ಈ ಒಂದು ಶೆಡ್ನ ಸುತ್ತಮುತ್ತ ಇರುವಂತಹ ಒಂದು ಸಾರ್ವಜನಿಕರೇನಿದ್ದಾರೆ ಅವರ ಒಂದು ಹೇಳಿಕೆಗಳನ್ನು ಇವಾಗ ಆಲ್ರೆಡಿ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತದ್ದು. ಹೆಚ್ಚಿನ ಏನಾದ್ರೂ ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ಮತ್ತಷ್ಟು ಕೇಸ್ಗಳು ಹೊರಬರುವಂತಹ ಒಂದು ಸಾಧ್ಯತೆ ಇದೆ. ನಟ ದರ್ಶನ್ ಇರ್ಬೋದು ಅಥವಾ
ಈ ಒಂದು ಜಯಣ್ಣ ಸೋದರಳಿಯ ವಿನಯ್ ಇರ್ಬೋದು, ಇವ್ರ ಬಗೆಗಿನ ಒಂದು ಸಾಕಷ್ಟು ಒಂದು ಸಾಕ್ಷ್ಯಗಳಿಗೋಸ್ಕರ ಇದೀಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಿರುವಂತದ್ದು ಪ್ರತಿಮಾ. ಎಸ್ ಚೇತನ್, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.